नमस्कार हल्ली किचन गे स्वागत इवतीन वीडियो हलसिनकाई हप्पळवन्न हेगे माडोदंत तोरिस्ता इद्देने इदक्के हिंदिन दिवस हलसिनकाईयन्न तंदु बल्तिरो हलसिनकाई हाकबेकु हण्णिगे बंदिरबारदु हण्णिगे बर्तदे अन्नुव रीतिय हलसिनकाईयन्न तंदु सोळेयल्लिरुव बेळे मत्तु नारन्नेल्ल तेगेदु बिडिसि फ्रिज्जल्लि इट्कोंडिद्दे ಬೆಳಿಗ್ಗೆ ಅದನ್ನ ಒಂದು ಬಟ್ಟೆಯ ಮೇಲೆ ಹಾಕಿ ಈ ರೀತಿ ಗಂಟನ್ನ ಕಟ್ಟಿಕೊಳ್ಳಬೇಕು ಗಂಟೆ ಬಟ್ಟೆಯಲ್ಲಿ ಗಂಟು ಕಟ್ಟುವುದರಿಂದ ತೆಗಿಲಿಕ್ಕೆ ಈಜಿ ಆಗ್ತದೆ ಇದನ್ನ ಇಡ್ಲಿ ಮಾಡುವ ಪಾತ್ರೆಯಲ್ಲಿ ಇಟ್ಟು ಹಬೆಯಲ್ಲಿ ಬೇಯಿಸಿಕೊಳ್ಳಬೇಕು 30 ರಿಂದ 40 ನಿಮಿಷಗಳ ತನಕ ಚೆನ್ನಾಗಿ ಬೇಯುವ ತನಕ ಬೇಯಿಸಿಕೊಳ್ಳಬೇಕು ಎಳೆಕಾಯಿ ಆದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ ಚೆನ್ನಾಗಿ ಬಲ್ತಿರುವ ಕಾಯಿ ಆದ್ರೆ ಬೇಗ ಬೆಂದು ಹೋಗ್ತದೆ ಈಗ ಚೆನ್ನಾಗಿ ಬೆಂದು ರೆಡಿ ಆಗಿದೆ ಇದನ್ನ ಗಂಟನ್ನೆಲ್ಲ ಬಿಡಿಸಿ ನಾವು ವರಳಿನಲ್ಲಿ ಕುಟ್ಕೊಳ್ಳುತ್ತೇವೆ ಇಲ್ಲ ಅಂದ್ರೆ ಕೆಲವರು ಮಿಕ್ಸಿಯಲ್ಲಿ ಕೂಡ ರುಬ್ತಾರೆ ಮಿಕ್ಸಿಯಲ್ಲಿ ರುಬ್ಬೋದು ಸ್ವಲ್ಪ ಕಷ್ಟ ಆಗ್ತದೆ ನೀರನ್ನ ಸೇರಿಸಿ ರುಬ್ಬಿದ್ರೆ ಹಿಟ್ಟು ನೀರಾಗಿ ಆಗ್ತದೆ ಈ ರೀತಿ ವರಳಲ್ಲಿ ಹಾಕಿ ಕುಟ್ಟೋದ್ರಿಂದ ನೀರು ಸೇರಿಸುವ ಅಗತ್ಯ ಇರುವುದಿಲ್ಲ ಹಾಗಾಗಿ ಗಟ್ಟಿಯಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಬಹುದು ಇದರ ಮೇಲೆ ಕಾರದ ಹುಡಿ ಹಾಗೂ ಉಪ್ಪಿನ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ 2 ಚಮಚ ಉಪ್ಪಿಗೆ 1 ಚಮಚ ಆಗುವಷ್ಟು ಕಾರದ ಹುಡಿಯನ್ನ ಸೇರಿಸಿ ಇದರ ಮೇಲೆ ಹಾಕೊಂಡಿದ್ದೇನೆ ಚೆನ್ನಾಗಿ ಸೊಳ್ಳೆಗಳು ಮೆತ್ತಗಾಗುವ ತನಕ ಕುಟ್ಕೊಳ್ಳಬೇಕು ಸೊಳ್ಳೆಗಳು ಉಳಿಬಾರದು ದೊಡ್ಡ ದೊಡ್ಡ ಸೊಳ್ಳೆ ಉಳಿದ್ರೆ ಹಪ್ಪಳ ಮಾಡೋದು ಕಷ್ಟ ಆಗ್ತದೆ ಚೆನ್ನಾಗಿ ಹಿಟ್ಟನ್ನ ತಯಾರಿಸಿಕೊಳ್ಳಬೇಕು ರೆಡಿ ಆಗಿರುವ ಹಿಟ್ಟನ್ನ ತೆಗೆದುಕೊಂಡಿದ್ದೇನೆ ಒಂದು ಪಾತ್ರೆಯಲ್ಲಿ ಇದನ್ನ ಈಗ ಎಣ್ಣೆ ಸವರಿದ ಕೈಯಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಬೇಕು ಬಿಸಿ ಬಿಸಿ ಇರುವಾಗಲೇ ಮಾಡ್ಕೊಳ್ಳಬೇಕು ಹಪ್ಪಳ ಮಾಡೋದು ಈಜಿ ಆಗ್ತದೆ ತಣ್ಣಗಾಗಲಿಕ್ಕೆ ಬಿಡೋದು ಬೇಡ ಎಣ್ಣೆನ ಸವರಿ ಸವರಿ ಉಂಡೆಗಳನ್ನು ಮಾಡ್ಕೊಳ್ಳಬೇಕು ಈ ರೀತಿ ಒಂದು ಪ್ಲಾಸ್ಟಿಕ್ಕಿನ ಮೇಲೆ ಎಣ್ಣೆನ ಸವರಿ ಮಾಡಿ ಇಟ್ಟುಕೊಂಡಿರುವ ಉಂಡೆನ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ಅನ್ನು ಮುಚ್ಚಿಕೊಂಡು ಹಪ್ಪಳ ಮಾಡುವ ಮಷಿನ್ ಅಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಈಜಿಯಾಗಿ ಹಪ್ಪಳ ರೆಡಿ ಆಗ್ತದೆ ಈ ರೀತಿ ಮಣೆ ಇಲ್ಲ ಅಂದ್ರೆ ದೋಸೆ ಕಾವಲಿಯನ್ನು ಇಟ್ಕೊಂಡು ಯಾವುದಾದರೂ ಮಣೆಯ ಸಹಾಯದಿಂದ ಕೂಡ ಪ್ರೆಸ್ ಮಾಡಿ ಮಾಡ್ಕೊಳ್ಳಬಹುದು ರೆಡಿ ಮಾಡಿ ಇಟ್ಟಿರುವ ಹಪ್ಪಳವನ್ನು ಒಂದು ಬ್ಯಾನರ್ ಮೇಲೆ ಹಾಕೊಂಡು ತೆಗಿತಾ ಇದ್ದೇನೆ ಪ್ಲಾಸ್ಟಿಕ್ ಅನ್ನು ಸುತ್ತಲೂ ಒಂದಸಲ ಪ್ರೆಸ್ ಮಾಡಿ ಪ್ಲಾಸ್ಟಿಕ್ ಅನ್ನು ಎತ್ತಿದ್ರೆ ಈಜಿಯಾಗಿ ತೆಗಿಲಿಕ್ಕೆ ಬರ್ತದೆ ಈ ರೀತಿ ಸುತ್ತಲೂ ಒಂದಸಲ ಪ್ರೆಸ್ ಮಾಡಿ ನಿಧಾನಕ್ಕೆ ಪ್ಲಾಸ್ಟಿಕ್ ಅನ್ನು ಎತ್ತಿದ್ರೆ ಆಯಿತು ಈಜಿಯಾಗಿ ಬರ್ತದೆ ತೆಗಿಲಿಕ್ಕೆ ಈ ರೀತಿ ಬ್ಯಾನರ್ ಇಲ್ಲ ಅಂದ್ರೆ ದಪ್ಪ ಪ್ಲಾಸ್ಟಿಕ್ಕಿನ ಮೇಲೆ ಕೂಡ ಒಣಸ್ಕೊಳ್ಳಬಹುದು ಇಲ್ಲ ಅಂದ್ರೆ ಹಳ್ಳಿಗಳಲ್ಲಿ ನಾವು ತೆಂಗಿನ ಎಡೆಯನ್ನು ತಂದು ಅದನ್ನು ಈ ರೀತಿ ಚಾಪೆ ತರ ನೇಯಿಕೊಳ್ಳುತ್ತೇವೆ ಅದರ ಮೇಲೆ ಕೂಡ ಹಪ್ಪಳವನ್ನು ಚೆನ್ನಾಗಿ ಒಣಗಿಸಬಹುದು ಹಪ್ಪಳವನ್ನು 3-4 ಬಿಸಿಲಿಗೆ ಚೆನ್ನಾಗಿ ಒಣಗಿಸಬೇಕು ಆಗ ಒಂದು ವರ್ಷಗಳ ತನಕ ಕೂಡ ಚೆನ್ನಾಗಿ ಇರ್ತದೆ ಹಾಳಾಗದೆ ಕಾಪಾಡಿಕೊಳ್ಳಬಹುದು ಒಣಗಿ ರೆಡಿಯಾಗಿರುವ ಹಪ್ಪಳ ಇದನ್ನು ನಾವು ಈಗ ಕಾದಿರುವ ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದೇನೆ ಎಣ್ಣೆ ಬೇಡ ಅನ್ನುವರು ಹಾಗೆ ಕೂಡ ಸ್ಟೌವ್ನ ಮೇಲೆ ಹಾಗೆ ಸುಡಬಹುದು ಅದು ಕೂಡ ಚೆನ್ನಾಗಿರ್ತದೆ ಇಲ್ಲ ಅಂದ್ರೆ ಈ ರೀತಿ ಕರೆದುಕೊಂಡು ತಿನ್ನಬಹುದು ಕರೆದಿರುವ ಹಪ್ಪಳದ ಜೊತೆ ಕಾಯಿ ತುರಿಯನ್ನು ಸೇರಿಸಿ ಕೂಡ ತಿಂತಾರೆ ಅದು ತುಂಬಾ ಟೇಸ್ಟಿಯಾಗಿರ್ತದೆ ಬೇಡ ಅಂದ್ರೆ ಹಾಗೇನೂ ಕೂಡ ಸವಿಬಹುದು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸದಾಗಿ ನೀವು ಈ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ